ಎಲ್ಲ ಅಭಿಮಾನಿ ಅನ್ನದಾತರಿಗೆ ಅನಂತ ಅಭಿವಂದನೆಗಳು. ನನಗೆ ಭಾಳ ಕೆಟ್ಟ ಹೆಸರು ತಂದು ಬಿಟ್ಟಿದ್ದಾರೆ, ಬೈತಾನೆ 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 ಅಂತ. ಅಲ್ಲ ಸ್ವಾಮಿ, ನಾವು ನೀವು ಕೊಡೋ ದುಡ್ಡಲ್ಲಿ ಊಟ ಮಾಡೋ ಜನ ನಾವು, ವೃತ್ತಿನಾಡಕ ಸಂಸ್ಥೆಯವರು, ಬೈದು ಬದುಕಕ್ಕಾಗತ್ತಾ? ಮೇಲಾಗಿ ನಾವು ಮೈ ಮರೆತು ಅಕಸ್ಮಾತ್ ಬೈದು ಬಿಟ್ರೆ ನಮ್ಮ ಸೆನ್ಸಾರ್ ಬೋರ್ಡ್ ಇಲ್ಲೇ ಇರುತ್ತೆ, ಎದ್ದು ನಿಂತ್ಕೊಂಡು ನಮ್ಮನ್ನು ಹೊಡೆದೇ ಬಿಡ್ತೀರಾ ನೀವು? ಹೆಗ್ಗಳಿಕೆ ಏನಂದ್ರೆ, 68 ವರ್ಷಗಳು ರಂಗಭೂಮಿ ಮೇಲೆ ನಿಂತು ತಮ್ಮಗೆ ಅತ್ಯಂತ ಸಮೀಪವರ್ತಿಯಾಗಿದ್ದರೂ ಕೂಡ ಅವರ ತಪ್ಪುಗಳನ್ನು ಹಾಗೂ ಒಪ್ಪುಗಳನ್ನು ವಿವರವಾಗಿ ವಿವರಿಸ್ತಾ ಇದ್ದಾಗ ಏನೊಂದು ಆ್ಯಸಿಡ್ ಹಾಕಿಸ್ಕೊಳ್ಳದೆ ಕೈಕಾಲು ಮುರುಸ್ಕೊಳ್ಳದೆ 68 ವರ್ಷದ ಮೇಲೂ ಇದಿನಲ್ಲ, ಅದೇ ಹೆಗ್ಗಳಿಕೆ ಅಷ್ಟೆ. ಅದಕ್ಕೆ ಕಾರಣ ಇಷ್ಟೇ, ಬಳ್ಳಾರಿ ಬೀಚಿ, ಟಿಪಿ ಕೈಲಾಸಂ ಕೃತಿಗಳು, ಹಿರಣ್ಣಯ್ಯನವರು, ಪರ್ವತವಾಣಿ, ಇಂಥ ಪುಣ್ಯಾತ್ಮಗಳಿಂದ, ನಾಡಿಗೇರ್ ಕೃಷ್ಣರಾಯರು, ಇಂಥ ಪುಣ್ಯಾತ್ಮಗಳಿಂದ ಕಲಿತಂಥ ವಿಡಂಬನೆ ನನ್ನನ್ನು ಕಾಪಾಡ್ತು. ಎಲ್ಲಕ್ಕೂ ಮಿಗಿಲಾಗಿ ನಾನು ಇವತ್ತು ಬೀದಿ ನಾಟಕ ನಡೀತಾ ಇದ್ದಾಗ ನೋಡ್ಲಿಕ್ಕೆ ಬಂದಿದ್ದೆ. ಅದನ್ನು ನೋಡಿದಾಗ ನನಗೆ ಭಾಳ ಖುಷಿ ಅನ್ನಿಸ್ತು. 1958 ಇಸ್ವಿನಲ್ಲಿ ನಾನು ಜೀವನ ಶುರು ಮಾಡಿದಾಗ ಒನ್ ಮ್ಯಾನ್ ಆರ್ಮಿ ಆಗಿದ್ದೆ. ನನ್ನ ಮೇಲೆ ಎಲ್ಲ ವಿಧವಾದಂಥ ಒತ್ತಡಗಳು, ಕೇಸುಗಳು, ಮಕ್ಕಳ ಕಿಡ್ನ್ಯಾಪ್ಗಳು, ಕಾರ್ ಪುಡಿ ಪುಡಿ ಮಾಡಿದ್ದು, ಥಿಯೇಟರ್ ಸುಟ್ಟಿದ್ದು, ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದು, ಫ್ಯೂಸ್ ತಗೊಂಡೋದ್ದು ಎಲ್ಲ ನಡೀತು ನನ್ನ ಮೇಲೆ. ಈಗ ಈ ಪಾರ್ಟಿ ಒಂದು ದೊಡ್ಡ ಸೈನ್ಯ ತಯಾರಾಗಿದೆ, ಯಾರಲ್ಲಿ ಏನು ಮಾಡೋಕ್ಕಾಗತ್ತೆ? ಆದರೆ ಅದಕ್ಕೆ ತಕ್ಕ ಹಾಗೇನೆ ಪಾಪ ಅವರು ದಪ್ಪ ಚರ್ಮವನ್ನು ಬೆಳೆಸ್ಕೊಂಡಿದ್ದಾರೆ, ಅದರಿಂದ ಇಬ್ಬರಿಗೂ ಅಪಾಯ ಇಲ್ಲ ಬಿಡಿ. ನನ್ನ ಆಶಯ ಇಷ್ಟೇ, ಮತ್ತೇನಲ್ಲ. ನಮ್ಮಿಂದ ಚುನಾಯಿತರಾದ ಪುಣ್ಯಾತ್ಮರಿದ್ದಾರೆ, ಅವರು ನಮ್ಮ ಮಕ್ಕಳಿದ್ದ ಹಾಗೆ. ಮನೆಯಲ್ಲಿರೋ ಮಕ್ಕಳು ನಮ್ಮ ಆನಂದದ ಶಿಶುಗಳು, ಈ ರಾಜಕೀಯದ ಮಕ್ಕಳುಗಳು ನಮ್ಮ ಮತದ ಪ್ರಭುಗಳವರು, ನಮ್ಮ ಮತದಿಂದ ಹುಟ್ಟಿರೋ ನಮ್ಮ ಮಕ್ಕಳು. ಮಕ್ಕಳು ಕೆಟ್ಟರು ಯಾರು ಸಹಿಸ್ತಾರ? ನನ್ನ ಮಕ್ಕಳು ಕೆಟ್ಟರೆ ನನ್ನ ವಂಶ ಕೆಟ್ಟ ಹೆಸರು. ಹಾಗೆ ನಮ್ಮಿಂದ ಚುನಾಯಿತರಾದವರು ಕೆಟ್ಟರೆ ಸಮಾಜ ಕೆಡುತ್ತೆ. ಏಕಂ ಕೃತ್ವ ಪಾಪ ನಮ್ಮ ಪರಂಭೋಕ್ತರು ಮಹಾಜನ ಅಂತ ಒಬ್ಬ ನಾಯಕ ಮಾಡಿದ ತಪ್ಪಿಗೆ ಇಡೀ 6 ಕೋಟಿ ಜನ ಸಂಕಟವನ್ನು ಅನುಭವಿಸಬೇಕಾಗತ್ತೆ ಅನ್ನೋದರಿಂದ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾಧ್ಯಮಾಂಗ ಕೂಡ ಅತ್ಯಮೂಲ್ಯವಾದ ಮುಖ್ಯವಾದ ಅಂಗ. ಆ ಮಾಧ್ಯಮಾಂಗದ ಒಂದು ಭಾಗ ನಮ್ಮ ದೃಶ್ಯ ಮಾಧ್ಯಮ. ಈ ದೃಶ್ಯ ಮಾಧ್ಯಮದಲ್ಲಿ ನಮ್ಮ ಕರ್ತವ್ಯವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ರಾಜಕಾರಣಿಗಳು ಸಹಿಸಿದ್ದಾರೆ, ನೀವು ನಮ್ಮನ್ನು ಪ್ರೋತ್ಸಾಹ ಕೊಟ್ಟಿದ್ದೀರಿ. ಇವರು ಮಾಡ್ತಾ ಇರುವ ಈ ಒಂದು ಕಾರ್ಯದಲ್ಲಿ ಅವರು ನನ್ನನ್ನು ಭಾಳ ವರ್ಷಗಳಿಂದ ತೊಡಗಿಸ್ಕೊಂಡಿದ್ದಾರೆ. ಪ್ರತಿ ವರ್ಷ ನನ್ನನ್ನು ಬರ ಹೇಳ್ತಾ ಇದ್ದಾರೆ, ನಾನು ಹುಡುಗಿದ್ದೇನೆ. ಆದರೆ ಅವರು ಅರ್ಧಂಬರ್ಧ ಹೇಳಿ ಮುಗಿಸಿದ್ರು, ಅದನ್ನು ನಾನು ಹೇಳಿಬಿಡ್ತೀನಿ. ಯಾಕೆಂದರೆ ಅದು ನಂದೇ ಸೃಷ್ಟಿ. ಆದ್ದರಿಂದ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್. ಲೋಕ ಒಪ್ಪಿರೋ ಮಾತು, ಇಫ್ ಯು ವಾಂಟ್ ಟು ಇನ್ಕ್ರೀಸ್ ಯುವರ್ ಸಕ್ಸಸ್, ಇನ್ಕ್ರೀಸ್ ದಿ ನಂಬರ್ ಆಫ್ ವುಮನ್ ಅಂತ ಅಷ್ಟೇ. ಅನ್ಯ ಪ್ರಯತ್ನಗಳಲ್ಲಿ ಅವರು ಏನು ಮಾಡಲಾರದ್ರಿಂದ ಇದನ್ನು ಜಾಸ್ತಿ ಮಾಡಿಕೊಂಡ್ರೆ ಒಬ್ಬರು ಬೆಂತಟ್ಟು ಬಂದು 10 ಜನ ಬೆಂತಟ್ಟಿದ್ರೆ ಇವನು ಇನ್ನಷ್ಟು ಏರ್ತಾನೆ ಅಂತ. ಅದು ಮುಂದಿರೋರು ತಟ್ತಾರೆ ಬಿಡಿ. ಎಲ್ಲಕ್ಕಿಂತ ಮಿಗಿಲಾಗಿ ನನಗೆ ಇನ್ನೊಂದು ಈ ಅದಮಿ ಚಿತ್ರದ ಬಗ್ಗೆ ಅಂದರೆ, ಯಾವುದೇ ಒಂದು ಹೆಂಡತಿ ತನಗಿಂತ ಮುಂದೆ ಹೋದರೆ ಸಹಿಸದೇ ಇರೋ ಗಂಡಿನ ದಬ್ಬಾಳಿಕೆಯ ಸಮಾಜ ಈ ದಬ್ಬಾಳಿಕೆಯ ಸಮಾಜ. ಇಂಥ ಸಮಾಜದಲ್ಲಿ ನಮ್ಮ ಅನಂತಕುಮಾರ್ ಅವರು ಅವರ ಧರ್ಮಪತ್ನಿಯವರಿಗೆ, ನೀನು ಮಾಡೋ ಸಮಾಜ ಮುಖ್ಯವಾಗಿ ಸೇವೆನ, ನಿನ್ನ ಬೆನ್ನಿಂದ ನಾನಿದ್ದೇನೆ ಅನ್ನೋ ಅರ್ಥದಲ್ಲಿ ಇವತ್ತು ಅವರು ಹೇಳಿದರು ನನ್ನ ಮುಂದವರಿದ್ದಾರೆ ಅಂತ. ಇದು ಯಾವ ರಾಜಕೀಯದ ಗಿಮಿಕ್ಸು ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಗೊತ್ತಿದೆ ನನಗೆ. ಯಾಕೆಂದರೆ ಅನಂತಕುಮಾರ್ಗೆ ಸುಸಾಮರ್ಥ್ಯ ಸ್ವಶಕ್ತಿ ಇರೋದರಿಂದ ಬೇರೆ ಗಿಮಿಕ್ಗಳು ಅವ್ರಿಗೇನು ಬೇಕಾಗಿಲ್ಲ. ಎಲ್ಲಕ್ಕೂ ಮಿಗಿಲಾಗಿ ನನ್ನ ಆಶಯ ಇಷ್ಟೇ, ಅವರು ತಮ್ಮ ಕರ್ತವ್ಯ ಪ್ರಜ್ಞೆಯ ಜೊತೆಗೆ ಸಮಾಜ ಮುಖ್ಯವಾಗಿ ಮುಂದುವರಿತಿದ್ದಾರೆ. ಇದೆಲ್ಲ ಭಾಳ ದೊಡ್ಡ ದೊಡ್ಡವರಿದ್ದಾರೆ, ಅವರೆಲ್ಲ ಮಾತಾಡಬಹುದಾಗಿತ್ತೇನು. ಅದು ಯಾಕೆ ಮಹಾನ್ರು ನನ್ನ ಹೆಸರು ಹೇಳಿದ್ರೆ ಗೊತ್ತಿಲ್ಲ. ಯಾಕೆಂದರೆ ನನ್ನ ಕಂಡ್ರೆ ಮಾತಾಡಬೇಕು ಅನಿಸುತ್ತೆ. ಮನೆ ಮುಂದೆ ನಾಯಿ ಕಟ್ಟಿರ್ತೀವಿ, ನಾಯಿ ಒಬ್ಬರಿಗೆ ಅತಿಥಿ ಬರ್ತಾರೆ, ಆ ನಾಯಿ ನೋಡಿ ನಿಂತು ಬಿಡ್ತಾರೆ, ಬನ್ನಿರಿ ಒಳಗೆ ಇರ್ತೀವಿ ನಾಯಿ ಅಂತ. ನಮಗೆ ಅಷ್ಟು ಗೊತ್ತಾಗಲ್ವೇ, ನಾವೇ ಕೊಂಡ್ಕೊಂಡು ಕಟ್ಟಿರೋ ನಾಯಿ ನಾಯಿ ಅಂತ ನಮಗೆ ಗೊತ್ತಿಲ್ವೇ. ಆದರೆ ಪರವಾಗಿಲ್ಲ ಬನ್ನಿ ಇರ್ತೀವಿ. ಪಾಪ ಅವ್ರಿಗೆ ಭಯ, ಕಚ್ಚುತ್ತೇನೋ ಅಂತಾರೆ. ಇಲ್ಲ, ಬ್ರಾಹ್ಮಣ ಬಣ್ಣೆ ನಾಯಿ, ಕಚ್ಚೋದು ಕಚ್ಚೋದಿಲ್ಲ,
ಬನ್ನಿ ಅಂತೀವಿ. ಬೊಗಳುತ್ತೇನೋ ಅಂತಾರೆ, ಇಲ್ಲ ಇಲ್ಲ ಬೊಗಳೋದು ಇಲ್ಲ, ಹಾಗಾದ್ರೆ ಡಾಕ್ಟ್ರಿಗೆ ತೋರಿಸಿ ಅಂತಾರೆ. ಆ ನನ್ನ ಮಗನ ನಾಯಿ ಕಚ್ಚದ ಬಗಳ ಅಂದ್ಮೇಲೆ ಕಟ್ಟಿ ಏನು ಪ್ರಯೋಜನ ಅಂತ. ಹಾಗೆ ನನ್ನ ಇಲ್ಲಿ ಗಟ್ಟಿಸ್ಕೊಂಬಂದು ಮಾತಾಡಿದ್ಮೇಲೆ ನಾನು ಆಡಲ್ಲ ಅಂದರೆ ನನ್ನ ಡಾಕ್ಟ್ರಿಗೆ ತೋರಿಸಿ ಅಂತಾರೆ. ಮಂಜುನಾಥ್ ಇಲ್ಲೇ ಇದ್ದಾರೆ, ಎದೆ ಕುಯ್ದು ನೋಡೇ ಬಿಟ್ರೆ ಏನು ಮಾಡಲಿ, ಗ್ರೇಟ್ ಡಿಸಪಾಯಿಂಟ್ಮೆಂಟ್, ಹಾರ್ಟ್ ಇಲ್ವಲ್ಲ ನನಗೆ. ಆ ದೃಷ್ಟಿಯಿಂದ ಅವರನ್ನ ಚೂ ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಆದರೆ ನನ್ನ ಹತ್ರ ಇವತ್ತು ರಾಜಕಾರಣಿಗಳನ್ನ ಟೀಕೆ ಮಾಡೋದಕ್ಕೆ ಭಾಷೆ ಇಲ್ಲ. ಭಾಳ ಕಷ್ಟಪಟ್ಟು ಭಾಷೆ ಹುಡುಕಿದ್ದೆ ನಾನು, ಉತ್ತರ ಕರ್ನಾಟಕ ಎಲ್ಲ ಪ್ರವಾಸ ಮಾಡಿ. ಆ ಮಾತುಗಳು ಇಲ್ಲಿ ಹೇಳಬಾರ್ದು, ಭಾಳ ಸಭ್ಯಸ್ಥರು ಸಾಭ್ಯಸ್ಥರು ಇರುವಂತಹ ಸಭೆ ಇದು. ಅದನ್ನು ಕಂಡಿಡಿದು ಆ ಪದ ಪ್ರಯೋಗದಿಂದ ಅವರನ್ನು ಟೀಕೆ ಮಾಡ್ತಾ ಇದ್ದೆ. ಎಂಥ ಸೊಗಸಾದ ಭಾಷೆ ಕಂಡಿಡಿದಿದ್ದೆ ಸ್ವಾಮಿ, ಅದನ್ನು 40 ವರ್ಷ ರೂಢಿಸಿದ್ದೆ, ಜನಕ್ಕೆ ಅಭ್ಯಾಸ ಮಾಡಿಸಿದ್ದೆ. ಅಂಥ ಭಾಷೆನ 1 ರೂಪಾಯಿ ರಾಯಲ್ಟಿ ಕೊಡದೇನೆ ಅಸೆಂಬ್ಲಿ ಪಾರ್ಲಿಮೆಂಟಿಗೆ ತಗೊಂಡೋಗ್ಬಿಟ್ರಲ್ಲ ಇವರು. ಇವತ್ತು ಆ ಭಾಷೆ ಅಲ್ಲಿ ಉಪಯೋಗ ಆಗ್ತಾ ಇದೆ, ನನಗೆ ಭಾಷೆ ಇಲ್ದಾಗಬಿಟ್ಟಿದೆ. ಭಾಸ್ಕರ್ ಅವಂತೊಬ್ಬ ಜಡ್ಜು ಇಪ್ಪಡೇನು ಚೇಸ್ತಾರೆ ಬೀರು ಅಂತ ಕೇಳಿದರು. ಭಾಷೆ ಹೋಗ್ಬಿಡ್ತು ಇವಾಗ ಏನು ಮಾಡ್ತೀನಿ ಅಂದರು. ನಾನು ಬಾರ್ ಅಸೋಸಿಯೇಷನ್ನಲ್ಲಿ ಉಪನ್ಯಾಸ ಮಾಡ್ತಿದ್ದಾಗ ನನ್ನ ಹತ್ರ ಭಾಷೆ ಇಲ್ಲ ಸ್ವಾಮಿ, ಮೌನ ಅಷ್ಟೇ ಇದೆ. ಅದೊಂದಂಡಿ ಮೀ ಅಕ್ಕ ಮೀ ಅಮ್ಮ ಸುರುಚೇಯಂಡಿ ಅಂದರು. ಇಲ್ಲ ಸ್ವಾಮಿ, 80 ವರ್ಷ ನನಗೆ, ನಾನು ಆ ಮಟ್ಟಕ್ಕೆ ಇಳಿದಾರೆ, ನನಗೆ 11 ಮೊಮ್ಮಕ್ಕಳು, ಅವರು ಅದನ್ನು ಕಲ್ತು ಬಿಟ್ರೆ ಮಾಡಲಿ, ಮುಂದೆ ಅವರು 100 ವರ್ಷ ಇರಬೇಕು. ಜನ ಸನ್ಮಾನಿತರ ಮಧ್ಯದಲ್ಲಿ ನನ್ನನ್ನು ಕೂರಿಸಿ ನನಗೂ ಒಂದು ಸನ್ಮಾನವನ್ನು ಮಾಡಿ ಓಲೆಗರಿಯನ್ನು ಕೊಟ್ಟು ನನ್ನನ್ನು ಸತ್ಕರಿಸಿದ್ದಾರೆ. ಸನ್ಮಾನ ಅಂದರೆ ನನ್ನ ದೃಷ್ಟಿಯಲ್ಲಿ ಇಷ್ಟೇ, ಗಂಡುಮಗು ಹುಟ್ಟುತ್ತೆ ಅವ್ರಿಗೆ ಹೆಣ್ಮಗು ಹುಟ್ಟಬೇಕಾಗಿತ್ತು ಅಂತ ಆಸೆ. ಅದಕ್ಕೆ ಗಂಡಿಗೇನೆ ಹೆಣ್ಣಿನ ವೇಷ ಹಾಕ್ತಾರೆ, ಕಿತ್ತೂರು ರಾಣಿ ಚೆನ್ನಮ್ಮನ ಹಾಕಿಬಿಟ್ಟು ಅದಕ್ಕೆಲ್ಲ ಮಗಿನ ಜಡೆ ಹಾಕಿ ಸೀರೆ ಉಡಿಸಿ ಕೈ ಕತ್ತಿ ಕೊಟ್ಟು ಕುದುರೆ ಏರಿಸಿಬಿಡ್ತಾರೆ. ಅದು ಬಡ್ಕತಾ ಇರುತ್ತೆ, ಲಬೋ 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 ಅಂತ. ಇವರು ಬೇಗ ತೆಗೀರಿ ಬೇಗ ತೆಗೀರಿ ಅಂತ ಫೋಟೋ ತೆಗೆಸ್ತಾರೆ, ತೆಗೆಸಿಬಿಟ್ಟು ಅದನ್ನು ಹಾಕ್ಕೊಂಬಿಡ್ತಾರೆ ಮನೆಯಲ್ಲಿ. ಆ ತಾಯಿ ತಂದೆಗೆ ನೋಡೋರಿಗೆ ಆನಂದ, ಆ ಮಗುಗೆ ಹಿಂಸೆ. ಹಾಗೆ ನೀವು ನಮಗೆ ಅಲಂಕಾರ ಮಾಡಿದ್ದೀರಿ, ನಮಗೆಲ್ಲ ನಮಗೆ ಹಿಂಸೆ ಇದು, ಆದ್ರೆ ನಿಮಗೆ ಆನಂದ ಆಯ್ತು, ಇನ್ನೇನು ಮಾಡೋ, ಹಿಂಸೆ ಅನುಭವಿಸೋಣ ನಾನು. ಆ ದೃಷ್ಟಿಯಿಂದ ವಿ ಆರ್ ಆಲ್ ಫ್ರಮ್ ಯು ಫಾರ್ ಯು ಅಂಡ್ ಟು ಯು. ಕೊನೆಯದಾಗಿ ನನ್ನ ಮಾತು ಇಷ್ಟೇ ಸ್ವಾಮಿ, ದಯವಿಟ್ಟು ಕನ್ನಡವನ್ನು ಕೈಬಿಡಬೇಡಿ, ಕಲೆಯನ್ನು ಮರಿಬೇಡಿ. ಯಾಕೆಂದ್ರೆ ನಾವು ಕನ್ನಡಿಗರು, ಅಕ್ಕಪಕ್ಕದಲ್ಲಿ ಎಲ್ಲಿ ಹೋಗಿ ಬದುಕೋಕೆ ಸಾಧ್ಯವಿಲ್ಲ. ಜೀನಾಯಹ ಮರಣಯಹ ಇಸ್ಗೆ ಸೇವಾ ಜನಕಃ. ನಾವು ಪಕ್ಕದ ಆಂಧ್ರದಲ್ಲಿ ನಾಟಕ ಆಡೋ ಹಾಗಿಲ್ಲ, ತಮಿಳ್ನಾಡಿನಲ್ಲಿ ಸಿನಿಮಾ ನಡೆಸೋ ಹಾಗಿಲ್ಲ. ಆದರೆ ನಮ್ಮದು ನಡಿಬೇಕಾದ್ರೆ ಈ 30 ಜಿಲ್ಲೆಗಳಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ. ತತ್ರಾಪಿ ಬೆಂಗಳೂರಿನಲ್ಲಿ 1.25 ಕೋಟಿ ಇದ್ದಾರೆ, 22% ಕನ್ನಡ ಅಂದರೆ ಹೊಟ್ಟೆ ಎಷ್ಟು ಹೊರದೋಗುತ್ತೆ. ಅದನ್ನು ಮನೆ ಮಕ್ಕಳಿಗಾರ ದಯವಿಟ್ಟು ಕನ್ನಡವನ್ನು ಕಲಿಸಿ. ಕನ್ನಡದಲ್ಲಿರ್ತಕ್ಕಂಥ ನಮ್ಮ ಶಿವಮೊಗ್ಗ ಸುಬ್ಬಣ್ಣವರು ಕುವೆಂಪು ನೆನಪಿಸಿಕೊಟ್ರು, ಎಂಥ ಸೊಗಸಾದ ನೆನಪು ಅದು. ಸುಬ್ಬಯ್ಯನವರ ನೇತೃತ್ವದಲ್ಲಿ 1000 ಪುಟಗಳ 9 ಸಂಪುಟ ಆಗಿದೆ ಅಂದರೆ, 9,000 ಪುಟ ನಮ್ಮ ಕನ್ನಡ ಬೆಳೆದಿದೆ ಅಂದರೆ ಎಷ್ಟು ಹೆಮ್ಮೆ ಆಗುತ್ತೆ ನಮಗೆ. ಅಂಥ ಕನ್ನಡವನ್ನು ದಯವಿಟ್ಟು ಕೈ ಹಿಡೀರಿ, ನಮ್ಮನ್ನು ಕೈ ಬಿಡಬೇಡಿ. ಆದ್ದರಿಂದ ನಿಮ್ಮೆಲ್ಲರ ಪಾದಾರ ಬಿಂದುಗಳಿಗೆ ನಮ್ಮ ಕಲಾವಿದರು ಎಲ್ಲರ ಪರವಾಗಿ ಶಿರಸಾನಮಾಮಿ ಮನಸಾ ಸ್ಮರಾಮಿ.